ನಾನವ್ರಿಗೆ ವಿನಂತಿ ಮಾಡ್ತೇನೆ, ಟೈಮ್ ಬೌಂಡ್ ಒಳಗೆ ಮಾಡಿಸಿ. ಆವಾಗ ಸತ್ಯ ಏನೋ ಸುಳ್ಳು ಏನೋ ಅನ್ನೋದು ಗೊತ್ತಾಗುತ್ತೆ. ನೀವು ಅವರಿಗೆ ಆಗ್ರಹ ಮಾಡ್ತೇನೆ 3 ತಿಂಗಳೊಳಗಡೆ. ಆ ರೀತಿ ಹಗರಣಗಳು ನಡೆದಿದ್ದರೆ ಆ ತನಿಖೆ ನಡೆಸಿ ವರದಿ ಕೊಡೋ ಕೆಲಸ ಮಾಡಿ. ಹಾಗೆಯೇ ಅವರಿಗೆ ಇನ್ನೂ ಒಂದು ವಿನಂತಿ ಮಾಡ್ತೇನೆ. ಯಾಕೋ ಏನೋ ನಮ್ಮ ಸರ್ಕಾರ ಇದ್ದಾಗ ಅರ್ಕಾವತಿ ಹಗರಣದ ಫೈಲ್ ಮುಟ್ಲಿಲ್ಲ. ಅರ್ಕಾವತಿ ಹಗರಣದಲ್ಲಿ ಕೆಂಪಣ್ಣ ಆಯೋಗ 8,000 ಕೋಟಿ ರೂಪಾಯಿ ನಷ್ಟ ಆಗಿದೆ ರಾಜ್ಯಕ್ಕೆ ಅಂತ ವರದಿ ಕೊಟ್ಟಿದೆ. ಅದರ ಬಗ್ಗೆಯೂ ಕೂಡ FIR ದಾಖಲಿಸಿ ಕ್ರಮ ಕೈಗೊಳ್ಳೋ ಕೆಲಸ ಮಾಡಿದ್ರೆ ಆಗ ನೀವು ನಿಜವಾಗಲೂ ಕೂಡ ಪ್ರಾಮಾಣಿಕ ಆಡಳಿತ ಕೊಡೋದಕ್ಕೆ ಭದ್ರಾಗಿದ್ದೀರಿ ಅನ್ನುವಂತ ಸ್ಪಷ್ಟ ಸಂದೇಶ ಹೋಗುತ್ತೆ. ಹಾಗಾಗಿ ವಿನಂತಿ ಮಾಡ್ತಾನೆ, ನೀವು BJP ಆಡಳಿತದ ಅವಧಿಯಲ್ಲಿ ಹಗರಣ ನಡೆದಿದ್ರೆ ಅದನ್ನು ತನಿಖೆ ನಡೆಸಿ. ಈಗಾಗಲೇ ರೆಡಿ ಕೇಕ್, ಅದು ಕೆಂಪಣ್ಣ ಆಯೋಗ ರಿಪೋರ್ಟ್ ಕೊಟ್ಬಿಟ್ಟಿದೆ, FIR ದಾಖಲು ಮಾಡಿ. ಯಾರು 8,000 ಕೋಟಿ ನಷ್ಟ ಆಗೋದಕ್ಕೆ ಹೊಣೆಗಾರರು ಯಾರು ಅನ್ನೋದು ರಾಜ್ಯದ ಜನತೆ ಗೊತ್ತೇ ಆಗಬೇಕು, ಮತ್ತು ಅವರ ಮೇಲೆ ಕ್ರಮ ಆಗಬೇಕು. 8,000 ಕೋಟಿ ರಾಜ್ಯಕ್ಕೆ ಬಕ್ಕಸಕ್ಕೆ ವಾಪಸ್ ಬರಬೇಕು. ಈಗ ನೀವು ಹೇಗೂ ಹಲವು ಭಾಗ್ಯಗಳನ್ನು ಘೋಷಣೆ ಮಾಡಿದ್ದೀರಿ, ಹಣಕಾಸಿನ ಸಂಕಷ್ಟ ಇದೆ. 8,000 ಕೋಟಿ ಬಂದರೆ ಕೋಟ್ಯಾಂತರ ಜನರಿಗೆ ನೆರವು ಕೊಡ್ಬೋದು, ಮತ್ತು ಆ ತಪ್ಪಿತಸ್ಥರನ್ನ ಜೈಲಿಗೂ ಕಳಿಸ್ಬೋದು, ನಿಮ್ಮ ಪ್ರಾಮಾಣಿಕತೆಯೂ ಸಾಬೀತಾಗುತ್ತೆ. ದಯಮಾಡಿ ಆ 8,000 ಕೋಟಿ ರೂಪಾಯಿ ಮೇಲೆ ಮೊದಲು FIR ದಾಖಲೆ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಅವರಿಗೆ ವಿನಂತಿ ಮಾಡ್ತೇನೆ, ಮತ್ತು ನಿಮ್ಮ ಕ್ರಮವನ್ನು ಸ್ವಾಗತಿಸ್ತೇನೆ.